ಅದು ಬಸವನಗೌಡ ಪಾಟೀಲ್ ಯತ್ನ ಅವರ ಹತ್ರ ಎಷ್ಟು ಸಂಸ್ಕೃತಿ ಇದೆ ಅಂತೇಳಿ ನನಗೆ ಗೊತ್ತಿದೆ. ಹರಿಯ ಬಿಡುವ ನಾಲ್ಗಿಗೆ ವಿರೋಧ ಮಾಡ್ತೀನಿ. ನೀವು ನಿಮ್ಮ ನಾಲ್ಗಿಗೆ ಬೀಗ ಹಾಕಿ, ಜನ ಬೀದಿ ಬೀದಿಯಲ್ಲಿ ನಿಮ್ಮ ಬಟ್ಟೆ ಹರಿದಾಕ್ತಾರೆ. ಇದೇ ತರ ಮಾತಾಡ್ತಿದ್ದೇನಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ನೇನು ಅವ. ಈಗ ನಿನ್ನ ಸಂಸ್ಕೃತಿ ಅದು ಯಾವ ದೇಶದಿಂದ ತಂದಿದೀಯಾ ಅಂತ ಮುಂದೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಫೇಸ್ಬುಕ್ ಲೈವ್ ಬರುವ ಉದ್ದೇಶ ಏನಂತಂದ್ರೆ, ಕೆಲವು ರಾಜಕಾರಣಿಗಳಿಂದ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಮರ್ಯಾದೆ ಬೀದಿ ಪಾಲು ಮಾಡ್ಲಕ್ಕ ನಿಂತಿದ್ದಾರೆ. ಬಿಜಾಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಏನಿದೆ, ಕೆಲವು ವರ್ಷ ಹಿಂದೆ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ಮಾಡಿದರು. ಅವ್ರ ಹತ್ರ ಎಷ್ಟು ಸಂಸ್ಕೃತಿ ಇದೆ ಅಂತೇಳಿ ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ಮುಂಚೆನೂ ಆವಾಗೂ ಅವ್ರದ್ದು ವಿರೋಧ ಮಾಡಿದ್ದೆ. ಯಾವತ್ತೂ ಅವರು ಮಾಡುವ ಹರಿಯ ಬಿಡುವ ನಾಲ್ಗಿಗೆ ಅವ್ರಿಗೆ ಯಾವತ್ತೂ ವಿರೋಧ ಮಾಡ್ಕೊತೆ ಬಂದಿದ್ದೀನಿ. ಇವತ್ತು ವಿರೋಧ ಮಾಡ್ತೀನಿ. ಅವ್ರಿಂಥ ನಾಲ್ಗೆ ಹರಿಯ ಬಿಡುವ ಕೆಲಸಗಳನ್ನು ಮಾಡಿದ್ರೆ ಅದು ಯಾವತ್ತೂ ವಿರೋಧ ಮಾಡೋವನ್ನೆ ನಾನು. ಅದು ಯಾಕೆ ಅಂತಂದರೆ, ಒಂದು ಸಂಸ್ಕೃತಿ ಮಾಡುವ ಕಾರ್ಯಕ್ರಮ ಮಾಡಿ ಅದರಲ್ಲಿ ಏನೇನು ಮಾಡಿದಾರೆ ಅಂತೇಳಿ ಅವಾಗ ನಾನು ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ತಿಳಿಸಿದ್ದೀನಿ. ಇವಾಗ ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಹೆಸರು ಈ ಥರ ಬೀದಿ ಪಾಲು ಮಾಡ್ತಾ ಇದ್ದಾರೆ ಇವರು, ತಮ್ಮ ರಾಜಕಾರಣಿಗೋಸ್ಕರ, ಜನರಿಗೋಸ್ಕರ ಅಲ್ಲ, ಒಂದು ಪ್ರತಿನಿಧಿಯಾಗಿ, ಜನಪ್ರತಿನಿಧಿಯಾಗಿ ಯಾವ ಥರ ನಾಲ್ಗೆ ಬೆಳೆಸ್ಕೋಬೇಕು, ಯಾವ ಥರ ಮಾತಾಡಬೇಕು ಅಂತನ್ನುವುದೇ ಗಮನದಲ್ಲಿರಲ್ಲ. ಯಾವುದೇ ಒಂದು ಹೇಳಿಕೆ ಕೊಡುವಾಗ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರದಲ್ಲಿ ಕೇಂದ್ರ ಮಂತ್ರಿ ಆದ ಇದೇ ಥರ ಮಾತಾಡ್ತಿದ್ದೇನಪ್ಪ ಬಸವನಗೌಡ ಪಾಟೀಲ್ ಯತ್ನಾಳ್ನೇನು ಅವಾಗ ಏನು ಥರ ಮಾತಾಡ್ತಿದ್ದಿಲ್ಲ. ಆವಾಗ ನಿನ್ನ ಹತ್ರ ಸಂಸ್ಕೃತಿ ಇತ್ತು, ಈಗ ನಿನ್ನ ಸಂಸ್ಕೃತಿ ಅದು ಯಾವ ದೇಶದಿಂದ ತಂದಿದೆಯಾ ಅಂತನ್ನುವುದೇ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಮುಂಚೆನೋ ಈ ಥರನೇ ಹೇಳಿದ್ದೀನಿ ನೀನು. ಏನಂತ, ನಾನು ಇಲ್ಲಿಂದ ಆರಿಸಿ ಬರೋದೇ ನನಗೆ ಎಲ್ಲೇ ಬೇರೆ ಒಂದು ದೇಶದಿಂದ ಆರಿಸಿ ಬರುತ್ತೆ ಅಂತೇಳಿನೂ ಹೇಳಿದ್ದಿ. ಆ ನಂತರ 2.5 ಸಾವಿರ ಕೊಟ್ಟರೆ ಸಿ ಎಂ ಆಗ್ತೀನಿ ಅಂತಲೂ ಹೇಳಿದ್ದಿ. ಇವಾಗ ನಮ್ಮ ಬಿಜಾಪುರ ನಗರದ ಶಾಸಕರ ಬಳಿ ಎಷ್ಟು ಸಂಸ್ಕೃತಿ ಇದೆ ಅವ್ರದ್ದು ಒಂದು 2 ಮಾತು ಜನರಿಗೆ ಗೊತ್ತಾಗಲಿ ಅಂತೇಳಿ ಹೇಳ್ಕೊಡ್ಬೇಕಾಗಿದೆ. ಯಾಕೆಂದರೆ ಹೊತ್ತೊಂಡ್ರೆ ಒಂದು ಹೊಸ ಸುದ್ದಿ, ಹೊತ್ತೊಂಡ್ರೆ ಒಂದು ಬೇರೆದು. ಯಾಕೆಂದರೆ ಇವರು ಕಾಂಗ್ರೆಸ್ನ ಬಿ ಟೀಮನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟದಿಂದ ಮಾಡ್ಕೊಳ್ಳಿ, ಅದರದಿಂದ ನಾವು ಯಾರು ಅದಕ್ಕೆ ವಿರೋಧ ಮಾಡೋಕ್ಕೆ. ಆದರೆ ನೀವು ನಿಮ್ಮ ನಾಲ್ಗೆಗೆ ಬೀಗ ಹಾಕಿ ಅಂದರೆ ಇನ್ನೂ ಸ್ವಲ್ಪ ಮಾನ ಮರ್ಯಾದೆ ಜನ ಉಳಿಸ್ತಾರೆ, ಇಲ್ಲಾಂದರೆ ಬೀದಿಯಲ್ಲಿ ನಿಮ್ಮ ಬಟ್ಟೆ ಹರಿದಾಕ್ತಾರೆ ಅಂತೇಳಿ, ಜನ ಬೀದಿಯಲ್ಲಿ ನಿಮ್ಮ ಬಟ್ಟೆ ಹರಿದಾಕ್ತಾರೆ. ಹುಷಾರಿರಬೇಕು, ತಮ್ಮ ನಾಲ್ಗೆ ಬೀಗ ಹಾಕಿ ಕಂಟ್ರೋಲ್ದಲ್ಲಿ ಇದ್ದು ಮಾತಾಡಬೇಕಂತೇಳಿ ಕೇಳ್ಕೊತೀನಿ.